ಪ್ರಮುಖವಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿಯವರು ಒನ್ ಅವರ್ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. 11:00 ಪ್ರೆಸ್ ಮೀಟ್ ಮಾಡಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ಆಧಾರರಹಿತವಾಗಿ ಹಿಗ್ಗಾಮುಗ್ಗ ಬೈದಿರುವಂಥದ್ದು ನಾನು ಈಗ ತಾನೇ ಗಮನಿಸ್ತೆ. ಕುಮಾರಸ್ವಾಮಿಯವರಿಗೆ ಮತ್ತು BJP ಅವರಿಗೆ ಹುಚ್ಚಿಡ್ಕೊಂಬಿಟ್ಟದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದ ಮೇಲೆ ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಗೂ ಗ್ಯಾರಂಟಿ ಸ್ಕೀಮ್ಗಳು ತಲುಪಿದ ನಂತರ ಮೆಂಟಲಿ ಇಂಬ್ಯಾಲೆನ್ಸ್ ಆಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಸುಖ ಸುಮ್ಮನೆ ಆಧಾರರಹಿತವಾಗಿ ಬಾಯಿಗೆ ಬಂದಂಗೆಲ್ಲ ಬೈಯುವಂಥದ್ದು ಒಂದು ವ್ಯವಸ್ಥೆಯನ್ನು ಕುಮಾರಸ್ವಾಮಿಯವರು ಮಾಡ್ಕೊಂಡಿರುವಂಥದ್ದು ನಾಚಿಗೇಡಿನ ಸಂಗತಿ. ಅವರ ವರ್ಚಸ್ಸು ಅವರೇ ದಿನನಿತ್ಯ ಕುಂದಿಸ್ಕೋತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇವರಿಗೆ ಇನ್ನೊಬ್ಬ ಒಕ್ಕಲಿಗ ಮುಖಂಡ ಬೆಳೆಯುವಂಥದ್ದು ಯಾವ ಕಾರಣಕ್ಕೂ ಸಹಿಸಲಾರದಂಥ ಒಂದು ಮನಸ್ಥಿತಿ. DK ಶಿವಕುಮಾರ್ ಅವರ ಪಾಪ್ಯುಲಾರಿಟಿ ಅಮಾಂಗ್ ಒಕ್ಕಲಿಗ ಕಮ್ಯುನಿಟಿ ಆ್ಯಂಡ್ ಅದರ್ ಕಮ್ಯುನಿಟೀಸ್, ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳು, ರಾಜ್ಯದ ಪರಿಸ್ಥಿತಿ, ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡುವಾಗ ಯಾವ ಸ್ಥಿತಿ ಇತ್ತು ಅನ್ನುವಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು KPCC ವತಿಯಿಂದ ಮತ್ತು ನಮ್ಮ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ದಯಮಾಡಿ ಒಂದು ಶ್ವೇತಪತ್ರವನ್ನು ಹೊರಡಿಸ್ಬೇಕು. ಜನಸಾಮಾನ್ಯರಿಗೆ ಯಾವ ಸ್ಥಿತಿಯಲ್ಲಿ ಇದ್ದೋ ನಾವು, ಅಧಿಕಾರ ನೀವು ಕಾಂಗ್ರೆಸ್ ಪಕ್ಷ ಅಧಿಕಾರ ಬರುವಂಥ ಸಂದರ್ಭದಲ್ಲಿ ಯಾವ ಹೀನಾಯ ಸ್ಥಿತಿನಲ್ಲಿ, ಎಕಾನಮಿ ಫೈನಾನ್ಷಿಯಲ್ ಕ್ರಂಚು ಯಾವ ರೀತಿ ಇತ್ತು ಅನ್ನುವಂಥದ್ದು ದಯಮಾಡಿ ಒಂದು ಶ್ವೇತಪತ್ರವನ್ನು ಹೊರಡಿಸಿದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗುತ್ತೆ. ಬರೀ ಗುತ್ತಿಗೆದಾರರ ಬಾಕಿನೇ ಸುಮಾರು 80,000 ಕೋಟಿ ಬಾಕಿ ಉಳಿಸ್ಕೊಂಡು ಹೋಗಿದ್ದಂತ ಒಂದು ನೀಚ ಸರ್ಕಾರ ಇದು. ಎರಡು ಇಬ್ಬರು ಸೇರಿ HD ಕುಮಾರಸ್ವಾಮಿ 14 ತಿಂಗಳು, ಇನ್ನು ಮಿಕ್ಕಿದ್ದು ಮಾನ್ಯ ಯಡಿಯೂರಪ್ಪನವರ ಅವಧಿ, ಬೊಮ್ಮಾಯಿಯವರ ಅವಧಿ, ಒಟ್ಟು 5 ವರ್ಷದಲ್ಲಿ 80,000 ಸಾಲವನ್ನು ಉಳಿಸಿ ಹೋದಂಥ ಆ ಕೀರ್ತಿ BJP ಮತ್ತು JDSಗೆ ಸೇರುತ್ತೆ. ನಾನು ಮಾನ್ಯ ಉಪಮುಖ್ಯಮಂತ್ರಿಗಳು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿರುವಂಥದ್ದು ಮತ್ತು ಒಂದು ಅವರು ಟ್ವೀಟ್ ಮಾಡಿರುವಂಥದ್ದನ್ನು ನಾನು ಪರಿಪೂರ್ಣವಾಗಿ ಈ ರಾಜ್ಯದ ನಿವಾಸಿಯಾಗಿ ಇಂಡಿಯನ್ ಸಿಟಿಜನ್ ಆಗಿ ನಾನು ಸ್ವಾಗತ ಮಾಡ್ತೀವಿ. ಏನದು, ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ಸೌತ್ ಮಾಡ್ತೀವಿ, ಸೌತ್ ಅಂತ ರೀನೇಮ್ ಮಾಡುವಂಥದ್ದು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಂಪೂರ್ಣವಾಗಿ ರಾಮನಗರ ಜಿಲ್ಲೆಯ ಜನತೆ ಅಲ್ಲದೇ ಇಡೀ ರಾಜ್ಯದ ಜನತೆ ಅದನ್ನು ಸ್ವಾಗತ ಮಾಡ್ತಾರೆ. ಆದ್ದರಿಂದ ನಿಮಗೆ ಸಮಸ್ಯೆ ಏನು ಕುಮಾರಸ್ವಾಮಿ ಅವರೇ, ಬೆಂಗಳೂರು ಅನ್ನುವಂಥ ವ್ಯಾಪ್ತಿನೇ ಮುಂಚೆ ಬೆಂಗಳೂರಲ್ಲೇ ಇತ್ತದು, ರಾಮನಗರ, ಹೊಸೂರು, ದೇವನಹಳ್ಳಿ, ನೆಲಮಂಗಲ, ಹೊಸಕೋಟೆ ಇವೆಲ್ಲ ಬೆಂಗಳೂರು ವ್ಯಾಪ್ತಿನಲ್ಲೇ ಬರುವಂಥದ್ದು. ಈಗಲೂ ಕೂಡ ಬೆಂಗಳೂರು ರೂರಲ್ ಅಂತ ಸಪ್ರೇಟ್ ಮಾಡ್ಕೊಂಡ್ರು 2006 ಎಸ್ವಿನ ಅದು ಹಿಂದಿನವರೆಗೂ ಬೆಂಗಳೂರು ವ್ಯಾಪ್ತಿನಲ್ಲೇ ಇತ್ತು. ಬೆಂಗಳೂರು ಅನ್ನುವಂಥ ಒಂದು ಬ್ರ್ಯಾಂಡ್ ನೇಮ್ ಅಡಿನಲ್ಲಿ ಯಾವ ಏರಿಯಾಗಳು ಬರ್ತವೆ, ಅದರಿಂದ ಎಷ್ಟು ಅನುಕೂಲತೆಗಳು ಅನ್ನುವಂಥದ್ದು ನಾನು ಒಂದು 10 ಪಾಯಿಂಟ್ಸ್ನ ಪಟ್ಟಿ ಮಾಡಿದ್ದೀನಿ. 10 ಪಾಯಿಂಟ್ಸ್ ಇದು. ಇದರಿಂದ ಅಲ್ಲಿನ ಜನತೆಗೆ, ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥದ್ದಕ್ಕೆ ನಿಮ್ಗೆ ಇಷ್ಟ ಇಲ್ವಾ ಕುಮಾರಸ್ವಾಮಿ ಅವರೇ? ರಾಮನಗರ ಜಿಲ್ಲೆ, ಕನಕಪುರ ಜಿಲ್ಲೆಯ ಜನತೆಗೆ ಬೆಂಗಳೂರು ವ್ಯಾಪ್ತಿನಲ್ಲಿ ಅವರ ಜಮೀನು ಮತ್ತು ಅವರ ವಾಸದ ಮನೆ, ಅವರ ಊರು ವ್ಯಾಪ್ತಿನಲ್ಲಿ ಬರುವಂಥದ್ದು ಇಷ್ಟ ಇಲ್ವೇ ನಿಮಗೆ? ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.